ನೆಲಮಂಗಳ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಚುನಾವಣಾ ಅಧಿಕಾರಿ ಅಪೂರ್ವ ಆರ್ ಬಿದರಿ ಅವರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಈಗಾಗಲೇ ಜೆಡಿಎಸ್ ಪಕ್ಷದಿಂದ 3 ಬಾರಿ ನಾಮಪತ್ರ ಸಲ್ಲಿಸಿ 2 ಬಾರಿ ತಾಲೂಕಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ 4ನೇ ಬಾರಿ ಜೆಡಿಎಸ್ ಪಕ್ಷದಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆ ವೇಳೆ ಜೆಡಿಎಸ್ ಕಾರ್ಯಕರ್ತರುಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದು ನೆಲಮಂಗಲದ ಪ್ರಮುಖ ಬೀದಿಯಲ್ಲಿ ತೆರೆದ ವಾಹನದಲ್ಲಿ ಪ್ರಚಾರದ ಮೂಲಕವಿ ಆಗಮಿಸಿದ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ನಾಮಪತ್ರ ಸಲ್ಲಿಕೆ ಮಾಡಿದ್ದು ವಿಶೇಷವಾಗಿತ್ತು. ಐತಿಹಾಸಿಕ ದಿನ ಏಕೆಂತಂದ್ರೆ ಜಾತ್ಯಾತೀತ ಜನತಾದಳ ಪಕ್ಷದ ವತಿಯಿಂದ ದೇವಗಳು ಅಪ್ಪಾಜಿಯವರ ಆಶೀರ್ವಾದ ಕುಮಾರಣ್ಣನವರ ಆಶೀರ್ವಾದದಿಂದ ನಾಮಪತ್ರಕ್ಕೆ ಸಲ್ಲಿಕೆ ಮಾಡತಕ್ಕಂತ ಒಂದು ದಿನ ಅವರ ಆಶೀರ್ವಾದದಿಂದ ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಸುಮಾರು ನನ್ನ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಂದಿರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಯುವಕ ಮಿತ್ರರು ಎಲ್ಲರೂ ಕೂಡ ಇವತ್ತು ಸುಮಾರು ಜನಸ್ತೋಮ 30-40 ಸಾವಿರ ಜನ ಈ ಒಂದು ನಾಮಪತ್ರಕ್ಕೆ ಸಲ್ಲಿಕೆಗೆ ಬಂದು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮ ಇ ಕೃಷ್ಣಣ್ಣನ ಅವರು ನನ್ನ ಜೊತೆ ಇದ್ದಾರೆ, ನಮ್ಮ ಜಯಣ್ಣ ಅವರು ಇದ್ದಾರೆ, ನಮ್ಮ ಶ್ರೀಮತಿ ಧರ್ಮಪತ್ನಿ ನನ್ನ ಡಾಕ್ಟರ್ ಸುಜಾ ಅವರು ಇದ್ದಾರೆ ಮತ್ತು ಗುರುಪ್ರಕಾಶ್ ಅವರು ಇದ್ದಾರೆ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ತಿಮ್ಮರಾಯಣ್ಣನವರು ಇದ್ದಾರೆ, ನಮ್ಮ ಎಲ್ಲ ನಗರಸಭೆಯ ಸದಸ್ಯ ಬಂಧುಗಳಿದ್ದಾರೆ, ಬಂದಿರತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ನಮ್ಮ ಶಿವರುದ್ರಪ್ಪನವರಿದ್ದಾರೆ, ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯನೇ ಅಕ್ಕನವರ ಯಜಮಾನರಾದಂಥ ಮತ್ತು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾಗಿದ್ದಂತಹ ಸಂಪತ್ ಬಾಬುರವರಿದ್ದಾರೆ, ಈ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಮ್ಮ ವೆಂಕಟೇಶಣ್ಣ ಇದ್ದಾರೆ, ವರದಣ್ಣ ಇದ್ದಾರೆ, ಭಾಳಷ್ಟು ಜನ ನಮ್ಮಲ್ಲಿ ಇವತ್ತು ಎಲ್ಲ ಮುಖಂಡರುಗಳು ನನಗೆ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿದ್ದಾರೆ. ದಯವಿಟ್ಟು ಬೇರೆಯವರ ಹೆಸರು ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಅರ್ಥ ಮಾಡ್ಕೋಬೇಡಿ. ಇವತ್ತು ಬಂದಿರತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಅವರ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೇನೆ. ಅವರ ಮನೆಗೆ ನಾವು ಒಬ್ಬ ಸೇವಕನಾಗಿ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ದೇವೇಗೌಡ ಅಪ್ಪಾಜಿಯವರಿಗೂ ಮತ್ತು ಕುಮಾರಣ್ಣನವರಿಗೆ ಈ ಬಾರಿ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮನೆ ಮನೆಗೂ ಕೂಡ ಬಂದಿರತಕ್ಕಂಥ ಈ ಜನಸ್ತೋಮ ನಿಜವಾಗಲೂ ನನಗೆ ಭಾಳ ಒಂದು ಸಂತೋಷ ಆಗಿದೆ. ಅವರಿಗೆ ನಾನು ನನ್ನ ಹೃದಯಪೂರ್ವಕ ವಂದನೆಗಳು ಮತ್ತು ನನ್ನ ನಮಸ್ಕಾರಗಳನ್ನು